ನಮಸ್ತೆ ಗೆಳೆಯರೇ. ನೋಡಿ, ಕೊರೋನಾ ಲಾಕ್ಡೌನ್ ಸಮಯದಲ್ಲಿ ಮಗುವಿಗೆ ಅಚಾನಕ್ಕಾಗಿ ಆದ ಈ ಹಿರಿದಾದ ಗಾಯ, ಸುಮಾರು 2.5 ಇಂಚು. ಆ ಸಂದರ್ಭದಲ್ಲಿ ಅಹೋರಾತ್ರನಿಗೆ ದಿಕ್ಕು ತೋಚಲಿಲ್ಲ. ಮಗು, ಅಪ್ಪ ನೀನೇ ಇದಕ್ಕೆ ಚಿಕಿತ್ಸೆ ಮಾಡು ಅಂತ ಹೇಳಿತು. ಯಾಕಂದರೆ ಆಸ್ಪತ್ರೆಗಳಲ್ಲಿ ಆಹ್ವಾನ ಇರಲಿಲ್ಲ. ಕೊರೋನಾ ಪೇಷಂಟ್ಸು, ಗಜಿಬಿಜಿ, ಬಿಲ್ಡಿಂಗ್ ಲಾಕ್ಡೌನು. ಡಾಕ್ಟ್ರುಗಳಿಗೆ ಫೋನ್ ಮಾಡಿದ್ರೆ, ಫೋಟೋ ಕಳಿಸಿದ್ರೆ ಇದಕ್ಕೆ ಸ್ಟಿಚಸ್ ಹಾಕಬೇಕು ಅಂತ ಹೇಳಿದರು. ಆ ಸಂದರ್ಭದಲ್ಲಿ ಡಾಕ್ಟ್ರು ಯಾರೂ ಮನೆಗೆ ಬರುವ ಹಾಗೂ ಇರಲಿಲ್ಲ. ಸಕಾರಣ ಅಹೋರಾತ್ರನಿಗೆ ಹೊಳೆದದ್ದು ಗೂಗಲ್. ಗೂಗಲಲ್ಲಿ ಹುಡುಕಾಡಿದಾಗ ಬೆಂಗಳೂರಿನ ಡಾಕ್ಟರ್ ಹರೇಶ್ ಗ್ರಂಥಿಮ್ ಹೇಳಿದಂತಹ ಈ ಒಂದು ಔಷಧಿ ಇಂದ ಸರಿಪಡಿಸ್ಬೋದು, ಆಮ್ಕ್ರಲೇಟ್ ಅನ್ನುವ ಬಯೋ ಅಡಿಸಿವ್ ಅಂತ ಒಂದು ಐಡಿಯಾ ಕೊಡ್ತು. ಇಲ್ಲ ಅಂದರೆ ಇದಕ್ಕೆ ಸುಮಾರು 14 ಸ್ಟಿಚಸ್ ಬೇಕಾಗಿತ್ತು. ಇದಕ್ಕೋಸ್ಕರ ಆಟೋ ಡ್ರೈವರ್ ತಗೊಂಡು ಮುಂಬೈ ಎಲ್ಲ ಮೆಡಿಕಲ್ ಶಾಪ್ಸಲ್ಲಿ ಹುಡುಕಿದ್ರೂ ಸಿಗಲಿಲ್ಲ ಈ ಅಡೆಸಿವ್. ಇದನ್ನು ಬರಗೊಟ್ಟಿಲ್ಲ ವೈದ್ಯರುಗಳು. ಯಾಕೆಂದರೆ ಬರೀ 300 ರೂಪಾಯಿಯಲ್ಲಿ ಎಂತಹ ಗಾಯವನ್ನಾದರೂ ಮೆತ್ತಿಕೊಳ್ಳುವಂತಹ ಪರಮೌಷಧಿ ಅದು, ಮ್ಯಾಜಿಕ್ ಔಷಧಿ. ಅದು ಬಂದರೆ ಇವರು 1000 ರೂಪಾಯಿ ವ್ಯಾಪಾರಕ್ಕೆ ತೊಂದರೆ ಆಗ್ಬೋದಲ್ಲ ಅಂತ ಈಗ ಏನು ಮಾಡುವುದು ಎಂದು ಯೋಚಿಸುತ್ತಿದ್ದಾಗ ನಮ್ಮ ಫೆವಿಕ್ವಿಕ್ನಲ್ಲಿ ಬಳಸುವ ಬಯೋ ಅಡಿಸಿವ್ ಕೂಡ ಇದರಷ್ಟೇ ಇರುವುದರಿಂದ ಯಾವುದೇ ವಿಷಕಾರಕವಲ್ಲ ಎಂದು ತಿಳಿದು ಫೆವಿಕ್ವಿಕ್ಕನ್ನು ಬಳಸಿ ಆ ಗಾಯವನ್ನು ಜೋಡಿಸಲಾಯಿತು. ಅದಕ್ಕೆ ಮಗು ತುಂಬ ಸಹಕರಿಸ್ತು. ನೋಡಿ, ಈ ಕತೆ ಅಂದರೆ ನಾವು ಎಂದಾದರೂ ಕಾಡುಗಳಲ್ಲಿ ವೈದ್ಯರಿಂದ ದೂರ ಇರುವಾಗ, ಎಲ್ಲರಿಂದ ದೂರ ಇರುವಾಗ, ನಮ್ಮ ಮನೆಗೆ ಮೆಡಿಕಲ್ ಶಾಪ್ ಹತ್ತಿರ ಇಲ್ಲದೆ ಇರುವಾಗ ನೋಡಿ ಫೆವಿಕ್ವಿಕ್ ಎಷ್ಟು ದೊಡ್ಡ ಗಾಯವನ್ನು ಜೋಡಿಸಿಬಿಡ್ತು. ತುಂಬ ಸಹನೆ ಇರಬೇಕು, ಎದೆಗುಂದಬಾರದು, ಧೈರ್ಯವಾಗಿ ಎಂತಹ ಕಟ್ಟನ್ನು ಜೋಡಿಸ್ಬೋದಂತಹ ಈ ಫೆವಿಕ್ವಿಕ್ಗೆ ಅಹೋರಾತ್ರನ ಶಿರಸ, ಮನಸ, ವಚಸ ಅಭಿನಂದನೆಗಳು, ವಂದನೆಗಳು. ಈ ಸಂದರ್ಭದಲ್ಲಿ ಅಹೋರಾತ್ರನ ಈ ಧೈರ್ಯದ ಸಾಧನೆಗೆ ಬೆನ್ನು ತಟ್ಟಿ ಧೈರ್ಯ ತುಂಬಿದ ಡಾಕ್ಟರ್ ದೇವೇಂದ್ರ ವಾಡಗೂ ಅಹೋರಾತ್ರನ ಶಿರಸ ನಮನಗಳು. ತುಂಬ ಚೆನ್ನಾಗಿ ಜೋಡಿಸ್ಬಿಡ್ತು. ಅಷ್ಟೇ ಅಲ್ಲ, ಹಿತಕರವಾಗಿತ್ತು, ಪೇನ್ಲೆಸ್ ಆಗಿತ್ತು ಅದು. ಇದಾದ ನಂತರ ವೈದ್ಯರುಗಳ ಆನ್ಲೈನ್ ಸಹಾಯದ ಮೇಲೆ ಡಾಕ್ಟರ್ ಹರೇಶ್ ದೆಸೆಯಿಂದ ಟೆಟ್ನಸ್ಸನ್ನು ಕೂಡ ಅಹೋರಾತ್ರ ಮನೆಯಲ್ಲೇ ಕೊಟ್ಟ. ನೋಡಿ, ಯಾವುದೇ ಸಂದರ್ಭದಲ್ಲಿ ಎದೆಗುಂದದಿದ್ದರೆ ಏನೂ ಇಂಪಾಸಿಬಲ್ ಅಲ್ಲ ಮನುಷ್ಯನಿಗೆ ಅನ್ನುವುದಕ್ಕೆ ಈ ಘಟನೆ ಸಾಕ್ಷಿ. ವೈದ್ಯರುಗಳಿಗೆ ನಮಿಸುತ್ತಾ, ವೈದ್ಯಕೀಯ ಶಾಸ್ತ್ರಕ್ಕೆ ನಮಿಸುತ್ತಾ, ಇಂತಹ ಆಮ್ಕ್ರಲೈಟ್ ಅನ್ನುವಂತಹ ಮೆಡಿಸಿನ್ ಎಲ್ಲ ಮೆಡಿಕಲ್ ಶಾಪ್ಸಲ್ಲೂ ಇರಲಿ, ಮನೆಯಲ್ಲೂ ಒಂದು ಇಟ್ಕೊಳ್ಳಿ ಮಕ್ಕಳಿರೋರು, ಅದು ಯಾವತ್ತಿದ್ದರೂ ಬಳಕೆಯಾಗುತ್ತೆ. ಇಂತಹ ಸಂದರ್ಭಗಳಲ್ಲಿ ನಿಮಗೆ ಉಪಕಾರವಾಗಲಿ ಅಂತ ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದು. ನೋಡಿ ಎಷ್ಟು ಚೆನ್ನಾಗಿ ವಾಸಿಯಾಗೋಯಿತು ಗಾಯ. ಧನ್ಯವಾದ ಅಹೋರಾತ್ರ.